ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇತ್ತೀಚಿಗಂತೂ ಬೆಂಗಳೂರಲ್ಲಿ ವೆದರ್ ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಊಟಿ ಥರ ಆಗಿಬಿಟ್ಟಿದೆ. ನಾನಿವತ್ತು ಮತ್ತೊಮ್ಮೆ ಕಾರ್ಸ್ ಕಲೆಕ್ಟಿವ್ ಬಂದಿದ್ದೀನಿ ಈ ಒಂದು ಸುಂದರವಾದ ವೆದರಲ್ಲಿ. ಆ್ಯಂಡ್ ಇವತ್ತು ವರ್ಮಹಾಲಕ್ಷ್ಮಿ ಹಬ್ಬದ ದಿನ. ಈ ಒಂದು ದಿನ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ಡೆಕೋರೇಟ್ ಆಗಿದೆ ಕಾರ್ಸ್ ಕಲೆಕ್ಟಿವು. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದರು ಸುನೀಲ್ ಸರು, ಇವತ್ತು ಒಂದು ಸ್ಪೆಷಲ್ ಡೆಲಿವರಿ ಡೇ ಮಾಡೋಣ ಅಂತ ಹೇಳಿ ಒಂದು 30 ಅಧಿಕ ಕಾರ್ಗಳನ್ನ ಇವತ್ತು ಡಿಲಿವರಿ ಮಾಡೋಣ ಅಂತ ಹೇಳಿದರು. ಅದೇ ರೀತಿ ಅವ್ರೇನು ಕಮಿಟ್ ಮಾಡಿದರು ಅದೇ ರೀತಿ ಇವತ್ತು ಕಂಪ್ಲೀಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ 30 ಜನ ವೆಯ್ಟ್ ಮಾಡ್ತಿದ್ದಾರೆ ಕಾರ್ಸ್ ಕಲೆಕ್ಟಿವಲ್ಲಿ ಡಿಲಿವರಿ ತೊಗೊಳೋಕ್ಕೆ ಅಂತ ಹೇಳಿ. ಕಾರ್ಸ್ ಕಲೆಕ್ಟಿವ್ ಅಂತ ಬಂದಾಗ ಒಂದು ಒಳ್ಳೆ ಕ್ವಾಲಿಟಿ ಕಾರ್ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದೇ ಥರ ಡಿಲಿವರಿ ಯಾವ ಥರ ಇರುತ್ತೆ, ಡಿಲಿವರಿ ಎಕ್ಸ್ಪೀರಿಯೆನ್ಸ್ನು ಕೂಡ ಪ್ರೀವಿಯಸ್ಲಿ ನೋಡಿರ್ತೀರ. ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ಡಿಲಿವರಿ ಎಕ್ಸ್ಪೀರಿಯೆನ್ಸು ಇದುವರೆಗೂ ನಾನು ನೋಡಿಲ್ಲ. ಈ ಸ್ಪೆಷಲ್ ಡೇ ದಿನ ನಾನು ಬಂದಿರೋದು ನನಗಂತೂ ತುಂಬ ಖುಷಿ ಆಗ್ತದೆ. ಸೊ ಬನ್ನಿ, ಒಳಗಡೆ ಹೋಗೋಣ. ಒಳಗಡೆ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಕಸ್ಟಮರ್ನ ಮಾತಾಡಿಸಿ, ನಮ್ಮ ವ್ಯೂವರ್ನ ಮಾತಾಡಿಸಿ, ಅವ್ರಿಗೆ ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸು ಪ್ರತಿಯೊಂದು ತಿಳ್ಕೊಳ್ಳೋಣ. ಬನ್ನಿ ಆಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವಾಗ ತಾನೇ ಮೊದಲನೇ ಕಸ್ಟಮರ್ ಡೆಲಿವರಿ ಆಗ್ತಾ ಇದೆ. ನೋಡ್ಬೋದು ಎಷ್ಟು ಸುಂದರ ಅನುಭವ ಅಂತ ಹೇಳ್ಬಿಟ್ಟು ತಗೊಳ್ಳೋರಿಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇವ್ರನ್ನ ಮಾತಾಡ್ಸೋಣ, ಇವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಕಾರ್ಸ್ ಕಲೆಕ್ಟಿವಲ್ಲಿ ಅಂತ ಹೇಳಿ ಈ ಡಿಲಿವರಿ ಆಗಿದ ತಕ್ಷಣವೇ ಮಾತಾಡ್ಸೋಣ ಅವ್ರನ್ನ. ವೀಕ್ಷಕರೇ, ಮೊದಲನೇ ಕಾರ್ ಡಿಲಿವರಿ ನೋಡಿದ್ರೆ ಎಷ್ಟು ಸುಂದರವಾದ ಅನುಭವ ಅಂತ ಹೇಳಿ ನಿಜವಾಗ್ಲೂ ಖುಷಿ ಆಗುತ್ತೆ ಇದನ್ನು ನೋಡೋದಕ್ಕೇನೆ. ಆ್ಯಂಡ್ ಡಿಲಿವರಿ ತಗೊಂಡವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ ಏನು ಅನ್ನಿಸ್ತು ಅಂತ ಹೇಳಿ. ಫಸ್ಟ್ ಡಿಲಿವರಿ ಇವತ್ತಿಂದು ವರ್ಮಹಾಲಕ್ಷ್ಮಿ ಹಬ್ಬದ ದಿನ ಫಸ್ಟ್ ಡಿಲಿವರಿ ಅವ್ರು ತೊಗೊಂಡಿರೋದು, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಸುಭಾಷ್. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಒಳ್ಳೆ ಕಡೆ ಬಂದು ಕಾರ್ ತೊಗೊಂಡಿದ್ದೀರಾ. ಹೌದು. ಆ್ಯಂಡ್ ಹ್ಯಾಪಿ ಮೋಟ್ರಿಂಗ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಇವಾಗ ಫಸ್ಟ್ ಆಫ್ ಆಲ್ ಕಾರ್ಸ್ ಕಲೆಕ್ಟಿವಲ್ಲಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು, ನೀವು ಮೊದಲನೇ ಸಲ ಬಂದಾಗ ಕಾರ್ಗಳೆಲ್ಲ ಯಾವ ಥರ ಅನ್ನಿಸ್ತು ನಿಮಗೆ ಅಂತ ಹೇಳಿ? ಓಕೆ, ಇಲ್ಲಿ ನಾವು 1 ಇಯರಿಂದ ಬಗ್ಗೆ ಬರ್ತಾ ಇದ್ದೀವಿ ಇಲ್ಲಿ. ಚೆನ್ನಾಗಿರೋ ಕಾರ್ಗಳನ್ನು ಆವಾಗ ಒಮ್ಮೆ ನೋಡ್ತಾ ವಿಸಿಟ್ ಕೊಡ್ತಾ ಇದ್ವಿ. ಹಾಂ, ನಮಗೆ ಲೈಕ್ ಆಗಿದ್ರೆ ಇವಾಗ ಬಂದು ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಕೂಡ ಮಂಗಳೂರವರೇ? ಮಂಗಳೂರವರೇ, ಹೊರ ಕಡೆ. ಓಕೆ, ಬಟ್ ಇಲ್ಲಿರೋದಾ ನೀವು? ಬೆಂಗಳೂರಲ್ಲಿ ಎಲೆಕ್ಟ್ರಾನ್ ಸಿಟಿಯಲ್ಲಿ ಇರೋದು. ಓಕೆ ಓಕೆ ಓಕೆ. ಈ ಕಾರ್ ತೊಗೋಬೇಕು ಅಂತ ಏನಕ್ಕೆ ಕನಸ್ತು ನಿಮಗೆ? ನಮಗೆ ಮೇನ್ ಆ್ಯಕ್ಚುಲಿ ಆಟೋಗೆ ಇರಬೇಕಾಗಿ ಅಂತ ಇರೋದು. ಹ್ಞೂ, ಮ್ಯಾನುವಲ್ ಎಲ್ಲ ಇದೆ, ಅದಕ್ಕೆ ಆಟೋ ಗಾಡಿಯನ್ನು ನೋಡೋಣ ಅಂತ. ಓಕೆ, ಸೊ ಲೋನಲ್ಲಿ ತೊಗೊಂಡಿರೋದ ಕಾರ್ ನೀವು? ಲೋನಲ್ಲಿ ತೊಗೊಂಡು. ಲೋನ್ ಪ್ರೊಸೆಸ್ ಎಲ್ಲ ಯಾವ ಥರ ಇತ್ತು ಕಾರ್ಸ್ ಕಲೆಕ್ಟಿವ್? ಈಸಿ ಆಯಿತು. ಅಂದರೆ ನೀವು ಕಾರ್ ನೋಡಿದ್ದು ಎಷ್ಟು ದಿನಕ್ಕೆ ನಿಮಗೆ ಡಿಲಿವರಿ ಸಿಕ್ತು ಅಂತ ಹೇಳಿ? 1 ವೀಕ್ ಒಳಗಡೆ ಸಿಕ್ತಿದೆ. 1 ವೀಕ್ ಒಳಗಡೆ ಕಂಪ್ಲೀಟ್ ಲೋನ್ ಪ್ರೊಸೆಸ್ನ ಮುಗಿಸಿ ಮಾಡಿಕೊಟ್ರು ಡಿಲಿವರಿ. ಸೂಪರ್ ಸರ್. ಹಾಗಾದರೆ ಫಸ್ಟ್ ಆಫ್ ಆಲ್ ಮತ್ತೊಂದ್ಸಲ ಹೇಳ್ತಿದ್ದೀನಿ, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ನಮ್ಮ ವಿಡಿಯೋ ನೋಡಿಕೊಂಡು ಇಷ್ಟು ದೂರ ಬಂದು ತೊಗೊಂಡಿದ್ದೀರಾ, ಇದೇ ಥರ ಬರ್ತಾ ಇರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಜೆಸ್ಟ್ ಮಾಡಿ. ವೀಕ್ಷಕರೆ, ಎರಡನೇ ಕಸ್ಟಮರ್ ಕೂಡ ಡಿಲಿವರಿ ತೊಗೊಂಡಿದ್ದಾರೆ, ಇವ್ರನ್ನ ಕೂಡ ಮಾತಾಡ್ಸೋಣ, ಇವ್ರಿಗೇನು ಅನ್ನಿಸ್ತು ಅಂತ ಹೇಳಿ. ಇದೇ ಥರ 25 ಜನ ಕಸ್ಟಮರು ಇವತ್ತು ಒಂದೇ ದಿನದಲ್ಲಿ ಡಿಲಿವರಿ ತೊಗೋತಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಒಂದು ಸ್ಪೆಷಲ್ ಮೂಮೆಂಟಲ್ಲಿ ನಾನು ಭಾಗಿಯಾಗಿರೋದು. ಸರ್, ನಮಸ್ಕಾರ. ಸರ್, ನಮಸ್ತೆ. ಸರ್, ನಿಮ್ಮ ಹೆಸರು? ಜಯಣ್ಣ ಅಂತ. ಜಯಣ್ಣ ಅಂತ ಹೇಳಿ. ಸರ್, ಇವಾಗ ನೀವು ಫಸ್ಟ್ ಟೈಮ್ ಶೋರೂಮ್ ಬಂದಾಗ, ಕಾರ್ಸ್ ಕಲೆಕ್ಟಿವ್ ಬಂದಾಗ ನಿಮ್ಗೇನು ಅನ್ನಿಸ್ತು ಸರ್? ನಾವು ಹೊಸ ಶೋರೂಮಿಗೆ ಬಂದ್ವೇನೋ ಅನ್ನಂಗೆ ಆಯ್ತು. ಹೌದಾ? ಯಾಕೆಂದ್ರೆ ಅದೇ ತರ ಫೀಲ್ ಇದೆ, ಅದೇ ತರ ಪ್ರತಿಯೊಂದು ಕಾರ್ ಕೂಡ ಹೊಸ ತರನೇ ಇದೆ ಅಲ್ವಾ? ಅದೇ ತರ ಫೀಲ್ ಆಯ್ತು ನಮಗೆ. ಇಲ್ಲಿ ಹಳೆ ಜನನು ಸಿಕ್ಕಿದ್ರು ಒಬ್ರು, ಇಲ್ಲಿ ಇರೋರು ಅವರು ನಿಖಿಲ್ ಅಂತ ಹೇಳಿ ಅಲ್ಲಿ ಇದರಲ್ಲಿ ಸುರಕ್ಷಾನಲ್ಲಿ ಇದ್ರು ಅವರು. ಓಕೆ ಓಕೆ ಓಕೆ. ಅವರು ನಮಗೆ ಪರಿಚಯ ಆಯ್ತು, ಅವ್ರ ಹತ್ರನೇ ಮಾತಾಡಿದ್ ನಾವು ಕಾರ್ ರೇಟ್ ಎಲ್ಲ ಮಾತಾಡಿ ಫಿಕ್ಸ್ ಮಾಡಿದ್ ಅವ್ರ ಕಡೆಯಿಂದ. ಓಕೆ ಓಕೆ. ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಸರ್, ಅಂದ್ರೆ ನೀವು ಬಂದಾಗ ಯಾವ ತರ ಮಾತಾಡಿಸ್ತಾರೆ ಇವರು? ಇಲ್ಲ, ಒಳ್ಳೆ ಇದೆ, ಕಸ್ಟಮರ್ ಅಪ್ರೋಚ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಹೌದು, ಒಳ್ಳೆ ಇಲ್ಲಿ ಮರ್ಯಾದೆ ಕೊಡ್ತಾರೆ ಬಂದವ್ರಿಗೆ, ಒಳ್ಳೆ ಗೌರವ ಕೊಡ್ತಾರೆ. ಆ್ಯಂಡ್ ನೀವು ಸ್ಟಾರ್ಟಿಂಗ್ ಬಂದಾಗ ಫಿಕ್ಸ್ ಆಗಿದ್ರ ಇದೇ ಕಾರ್ ತಗೋಬೇಕು ಅಂತ, ಅಥವಾ ನೀವೇನಾದ್ರೂ ಒಂದು ಕನ್ಫ್ಯೂಷನ್ ಮೈಂಡಲ್ಲಿ ಬಂದಿದ್ರಾ? ಒಂದು ಏನೋ ಒಂದು ಡೌಟ್ ಮೇಲೆ ಸುಮ್ಮನೆ ಬಂದಿದ್ದು ನಾವು ಅಷ್ಟೇ, ಜಸ್ಟ್ ವಿಸಿಟ್ ಮಾಡಿದ್ದು. ಓಕೆ, ಸೊ ಒನ್
ನಾಲ್ಕೈದು ಕಾರು ತುಂಬಾ ಆಪ್ಷನ್ಸ್ ತೋರಿಸಿದ್ರು. ಓಕೆ, ಬ್ಲ್ಯಾಂಕ್ ಆಗಿ ಆಚೆ ಮತ್ತೆ ಬರ್ತೀವಿ ಅಂತ ಹೋಗ್ತಿದ್ವಿ. ಸಡನ್ ಆಗಿ ನಮಗೆ ಬೇಕಾದ ಅಂದ್ರೆ ನೀವು ಟೆಸ್ಟಿಂಗ್ ತಗೊಂಡೋಗಿ ಬೇರೆಯವರು ವಾಪಸ್ ತಂದು ಅಲ್ಲಿ ಬಿಡ್ತಾ ಇದ್ರು. ಅವಾಗ ನಾವು ನೋಡಿದ್ವಿ. ಓಕೆ, ಅವಾಗ ನೋಡಿದ ತಕ್ಷಣ ನಮ್ಗೆ ಓಕೆ ಆಯ್ತು. ಅವಾಗ ರೇಟ್ ಎಲ್ಲ ಮಾತಾಡಿ ಅವಾಗ ಫಿಕ್ಸ್ ಮಾಡಿ ಅಡ್ವಾನ್ಸ್ ಮಾಡಿ ಹೋದ್ವಿ 5000. ವೀಕ್ಷಕರೇ, ನಾನು ಹೇಳ್ಬೋದು ನಿಮ್ಗೆ, ನಿಮ್ಗೆ ಫೇಕ್ ಅಂತ ಅನ್ನಿಸ್ಬೋದು ನೋಡ್ತಿದ್ಬೇಕಾದ್ರೆ, ಏನಿದು ಈ ಥರ ಎಲ್ಲ ಕೇಳ್ತಿದ್ದಾರೆ ಅಂತ. ಅವ್ರ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಿದ್ದಾರೆ, ಅವ್ರು ನಿಜವಾಗ್ಲೂ ಇಲ್ಲಿಗೆ ಬಂದಾಗ ಯಾವ ಥರ ಅನ್ನಿಸ್ತು, ಅವ್ರಿಗೆ ಯಾವ ಥರ ಅಪ್ರೋಚ್ ಮಾಡಿದ್ರು ಅವ್ರನ್ನ, ಆ್ಯಂಡ್ ಯಾವ ಥರ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟರು, ಆ್ಯಂಡ್ ಯಾವ ಥರ ಹೆಲ್ಪ್ ಮಾಡಿಕೊಟ್ರು, ಪ್ರತಿಯೊಂದನ್ನು ಹೇಳ್ತಿದ್ದಾರೆ ಕಸ್ಟಮರು. ನೋಡ್ತಿದ್ದೀರಾ ನೀವೇನೆ ಸರ್, ಇವಾಗ ಫೈನಲಿ ನಿಮಗೆ ಖುಷಿ ಆಗಿದೆಯಾ ಕಾರ್ ತೊಗೊಂಡ್ಮೇಲೆ? ಖುಷಿ ಆಗಿದೆ. ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸು, ಒಂದು ಹೊಸ ಕಾರ್ ತಗೊಳ್ಳೋ ಥರ ಡೆಲಿವರಿ ಎಕ್ಸ್ಪೀರಿಯನ್ಸ್ ಅಂತ ನಾವು ಅನ್ಕೊಂತ ಇದ್ದೀವಿ ಸರ್. ಹೊಸ ಕಾರೇ ಸರ್ ಇದು, ನೋಡೋದಕ್ಕೆ ಯಾರಾದರೂ ಹಳೆ ಕಾರ್ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ ಯಾರಾದರೂ. ಹಳೆದಂತ ಹೇಳಕ್ಕೆ ಆಗಲ್ಲ, ಹೊಸ ಕಾರೇ. ಹೌದು ಹೌದು ಹೌದು, ಕಂಗ್ರಾಚುಲೇಷನ್. 7,000 kilometers ಓಡಿದೆ. ಬರೀ 7,000 kilometers ಓಡಿದೆ. ಸೂಪರ್ ಸರ್ ಹಾಗಾದ್ರೆ. ಆ್ಯಂಡ್ ನಿಮಗೆ ಲೋನ್ ಪ್ರೊಸೆಸಲ್ಲಿ ಹೋದ್ರ ನೀವು ಅಥವಾ ಫುಲ್ ಕ್ಯಾಶ್ ತೊಗೊಂಡಿರೋದು ಸರ್? ಫುಲ್ ಕ್ಯಾಶಲ್ಲಿ ತೊಗೊಂಡಿರೋದು. ಎಷ್ಟು ದಿನ ತೊಗೊಂಡ್ರು ಇದು ಸರ್? ನಾವು 1 week ಅವ್ರು ಲಾಸ್ಟ್ ವೀಕೆ ಕೊಡಬೇಕು ಅಂತ ರೆಡಿ ಇದ್ರು. ನಾವೇ ಸ್ವಲ್ಪ ಡಿಲೇ ಮಾಡಿ ಹಬ್ಬದ ದಿನ ತೊಗೊಂಡೋಗಿ ಅಂತ ಹೇಳಿ, ಹಬ್ಬ ಇದ್ದಿದ್ರಿಂದ ಅದಕ್ಕೆ ಆ ದಿನನೇ ತಗೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡಿವಿ ಅಷ್ಟು. ಒಳ್ಳೆ ದಿನ ತಗೋತಿದ್ರೆ ಸರ್, ಒಳ್ಳೆ ದಿನ. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಡೆನ್ನಿಸ್ ಅಂತ. ಡೆನ್ನಿಸ್ ಅಂತ ಸರ್. ನೀವೆಲ್ಲಿಂದ? ಬೆಂಗಳೂರು. ಬೆಂಗಳೂರಲ್ಲೇ ಇರೋದಲ್ಲ ಸರ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಬರುವಾಗ ಮೀನ್ಸ್ ತುಂಬ ಕಾರ್ ಆಚೆ ನೋಡಿದೆ ನಾನು. ಓಕೆ. ಬಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇಲ್ಲಿ. ಸ್ಪೆಷಲಿ ಸಿದ್ದರಾಜು ಅವರು ಇಲ್ಲಿ ಗೈಡ್ ಮಾಡಿರುವ ವೇ ಈ ಡಿಡ್ ಎವ್ರಿಥಿಂಗ್ ನೋ, ದಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಆಲ್ಸೋ ಲೈಕ್ ವಿ ಆರ್ ಹ್ಯಾಪಿ ವಿತ್ ದ ಕಾರ್. ಎಸ್ ಎಸ್. ವೀಕ್ಷಕರೇ, ಇವರು ಇತ್ತೀಚೆಗೆ ಕನ್ನಡ ಕಲಿತಿದ್ದಾರೆ. ಆ್ಯಕ್ಚುಲಿ ಇವರು ಬೇರೆ ಕಡೆಯಿಂದ ಬಂದಿರೋದು. ಬಟ್ ಆಲ್ಸೋ ನಾನು ಮಾತಾಡಿಸ್ಬೇಕು ಅಂತ ಹೇಳಿದಾಗ ಸರ್, ಮಾತಾಡಿ ವಿಡಿಯೋದಲ್ಲಿ ಅಂತ ಹೇಳಿದಾಗ ಸರ್ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿದ್ರು. ಟ್ರೈ ಮಾಡ್ತಿದ್ದಾರೆ, ನಿಜವಾಗ್ಲೂ ಖುಷಿ ಪಡ್ಬೇಕು ಅದಕ್ಕೆ. ಸರ್ ಇವಾಗ ನೀವು ಕಾರ್ಸ್ ಕಲೆಕ್ಟಿವಲ್ಲೇ ಯಾಕೆ ಕಾರ್ ತೊಗೊಂಡ್ರಿ? ಬೇರೆ ತುಂಬ ಶೋರೂಮ್ಸ್ ಇತ್ತು ಬೆಂಗಳೂರಲ್ಲಿ, ಕಾರ್ಸ್ ಕಲೆಕ್ಟಿವಲ್ಲೇ ಯಾಕೆ ಕಾರ್ ತೊಗೊಂಡ್ರಿ ನೀವು ಅಂತ? ಇಲ್ಲಿ ಇಲ್ಲಿ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಕಸ್ಟಮರ್ಸ್ನ ಕರೆಕ್ಟಾಗಿ ಗೈಡ್ ಮಾಡ್ತಾ ಇದ್ದಾರೆ. ಓಕೆ, ಏನಿದೆಯೋ ಅದು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಅದು ಒಂದು ಗುಡ್ ಎಕ್ಸ್ಪೀರಿಯನ್ಸ್. ಬೇರೆ ಇನ್ನ ಒಂದು 4-5 ಕಾರ್ ಶೋರೂಮ್ ನೋಡಿದೀವಿ ನಾವು. ಓಕೆ. ಒಂದು ಕಾರು ಮಂಗಳೂರಲ್ಲಿ ನಾವು ಬುಕ್ ಮಾಡಿದೀವಿ, ಆದ್ರೆ ಇಷ್ಟ ಆಗಿಲ್ಲ. ಇಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಸ್ಪೆಷಲಿ ದ ವೇ ಯು ಟ್ರೀಟ್ ದ ಪೀಪಲ್, ದಟ್ ಇಸ್ ಗುಡ್. ಅದು ಚೆನ್ನಾಗಿದೆ ಅಂತ ಹೇಳ್ತೀರಾ. ಅಂಡ್ ಕಾರಲ್ಲಿ ಏನಿದೆ? ಕಾರ್ ಯಾ, ವೆನ್ ಇಟ್ ಕಮ್ಸ್ ಟು ಕಾರ್, ಕಾರು ತುಂಬಾ ಚೆನ್ನಾಗಿದೆ. ಏನಾದ್ರೂ ಫಾಲ್ಟ್ ಇದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ ಇದೆಲ್ಲ ಇದೆ ಅಂತ. ಓಕೆ, ಸೊ ಇಟ್ ಇಸ್ ಗುಡ್. ಥ್ಯಾಂಕ್ ಯು ಸರ್. ಮೇಡಮ್ ಕೂಡ ತುಂಬಾ ಖುಷಿಯಾಗಿದ್ರು. ಮ್ಯಾಮ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು? Yeah, it was good. It was good. Yeah. Thank you, ma'am. Thank you so much. Congratulations. Thank you. ವೀಕ್ಷಕರೇ, ನೀವೀಗ ನೋಡ್ತಿರ್ಬೋದು ತುಮಕೂರಿಂದ ಇಲ್ಲಿವರೆಗೂ ಬಂದ್ಬಿಟ್ಟು, ತುಮಕೂರಿನ ತಿಪ್ಟೂರಿಂದ ಇಲ್ಲಿವರೆಗೂ ಬಂದ್ಬಿಟ್ಟು ಕಾರ್ ತೊಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಬಂದಿದ್ದ ತಕ್ಷಣನೇ ನನ್ನ ಮಾತಾಡಿಸಿದ್ರು, ಸರ್ ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದು ಇಲ್ಲಿ ಕಾರ್ ತೊಗೊಂಡಿದ್ದೀವಿ, ತುಂಬ ಖುಷಿ ಆಯಿತು ಅಂತ ಹೇಳಿ ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಸರ್ ನಿಮ್ಮ ಹೆಸರು ಕುಮಾರ್ ಅಂತ. ಕುಮಾರ್ ಅಂತ ಬಂದಿರೋದು. ಆ್ಯಕ್ಚುಲಿ ನಮಗೆ ಯೂಸ್ಡ್ ಕಾರ್ ತೊಗೊಬೇಕು ಅಂತ ತುಂಬ ಗೊಂದಲ ಆಯಿತು. ಸೊ ನಾನು ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ನಿಮ್ಮ ವಿಡಿಯೋ ನೋಡಿದ್ವಿ, ನೋಡಿದ್ಮೇಲೆ ಸಬ್ಸ್ಕ್ರೈಬರ್ ಆದ್ವಿ, ತುಂಬ ವಿಡಿಯೋಸ್ ಸರ್ಚ್ ಮಾಡ್ಕೊಂತ ಬಂದ್ವಿ. ಆಮೇಲೆ ನೋಡಿದ್ಮೇಲೆ ನಾವು ಕೆಲವೊಂದು ಶೋರೂಮ್ JP Nagar ವಿಸಿಟ್ ಮಾಡಿದ್ವಿ, ವಿತ್ ಮೆಕ್ಯಾನಿಕ್ ತೊಗೊಂಡೋಗಿ ವಿಸಿಟ್ ಮಾಡಿದ್ದೆ. ಸೊ ನಮಗೆ ಬೇಕಾದಂತ ಕ್ವಾಲಿಟಿ ಆಫ್ ಕಾರ್ ಸಿಗಲಿಲ್ಲ. ಸೊ ಅಲ್ಲಿ ನೀವೊಂದು ಈ ಶೋರೂಮಲ್ಲಿ ಕಾರ್ ಕಲೆಕ್ಟಿವ್ಸ್ ಅಲ್ಲಿ ಇಕೋ ಸ್ಪೋರ್ಟ್ಸ್ ಗಾಡಿನ ಪರ್ಚೇಸ್ ಮಾಡಿದ್ರೆ, ಮತ್ತೆ ಇಲ್ಲಿ ಕ್ವಾಲಿಟೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ, ಸೊ ಇಲ್ಲಿ ತೊಗೊಂಡ್ರೆ ನಾವು ಶೋರೂಮ್ ಕಾರ್ ತೊಗೊಂಡ್ರ ಫೀಲ್ ಆಗುತ್ತೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ. ಸೊ ಹಾಗಾಗಿ ನಾನು ಮೆಕ್ಯಾನಿಕ್ ಕರ್ಕೊಂಡ್ಬಂದೆ, ನಾನು ಇಲ್ಲಿ ವಿಸಿಟ್ ಮಾಡಿದೆ. ಆವಾಗ ಮೆಕ್ಯಾನಿಕ್ ಹೇಳಿದ್ರು ಇಲ್ಲಿ ನೀವು ಕಾರ್ ತಗೊಂಡ್ರೆ ಮೆಕ್ಯಾನಿಕ್ ಕರ್ಕೊಂಡು ಬರೋದೇ ಬೇಕು, ಇಲ್ಲಿ ಬೇಡ ಅಂತ ಹೇಳಿದ್ರು. ಹೌದು ಹೌದು. ಸರ್ ನಂಗೆ ತುಂಬಾ ಖುಷಿ ಆಯ್ತು. ಸರ್ ನೆಕ್ಸ್ಟ್ ಟೈಮ್ ಬರುವಾಗ ನೀವು ಕಾರ್ ಚೇಂಜ್ ಮಾಡಬೇಕು ಅಂದ್ರೆ ನಾವು ಬರೋ ಅವಶ್ಯಕತೆ ಇಲ್ಲ, ನೀವೇ ಬಂದು ತಗೊಳ್ಳಿ ಪರವಾಗಿಲ್ಲ, ಮೆಕ್ಯಾನಿಕ್ ಅವಶ್ಯಕತೆ ಇಲ್ಲ, ಗಾಡಿ ಚೆನ್ನಾಗಿದೆ. ನೀವು ಶೋರೂಮ್ ಗಾಡಿ ತೊಗೊಂಡೋಗಂಗಾಗತ್ತೆ ಮನೆಗೆ, ಒಳ್ಳೆ ಗಾಡಿ ಇದೆ ಸರ್ ಅಂದ್ಬಿಟ್ಟು
ತಗೊಂಡು ಪರ್ಚೇಸ್ ಮಾಡಿದ್ವಿ. ಪ್ರೈಸ್ ಅಲ್ಲೂ ತುಂಬಾ ನೆಗೋಷಿಯೇಟ್ ಮಾಡಿಕೊಟ್ರು. ಆಮೇಲೆ ನನಗೆ ಅಕ್ಸೆಸರೀಸ್ ಕೊಟ್ರು. ಸ್ಟಾರ್ಟಿಂಗ್ ಇನ್ವಾಲ್ವ್ ಆಗಲ್ಲ ಅಂತ, ಅಕ್ಸೆಸರೀಸ್ ಆಡ್ ಆಗಲ್ಲ ಅಂತ ಹೇಳಿದ್ರು. ಅಕ್ಸೆಸರೀಸ್ ಕೂಡ ಕೊಟ್ರು. ತುಂಬಾ ಹ್ಯಾಪಿ ಆಯ್ತು ನನಗೆ. ಸೊ ನನ್ನ ಮನೆಯಲ್ಲಿ ಕೂಡ ತುಂಬಾ ಖುಷಿ ಆದ್ರು, ಒಳ್ಳೆ ಕಾರ್ ತಗೊಂಡಿದ್ಯಾ ಅಂತ. ತುಂಬಾ ಫೀಲ್ ಆಗ್ತದೆ. ದೂರದಿಂದ ಇಲ್ಲಿವರೆಗೂ ಬಂದಿದ್ದೀರಾ, ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ವಿಡಿಯೋ ನೋಡಿಕೊಂಡು ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ, ಅದೇ ರೀತಿ ಸ್ಯಾಟಿಸ್ಫೈ ಆಗಿದ್ದೀರಾ, ಅದೇ ಒಂದು ಖುಷಿ ಸರ್ ನಮಗೆ. ಅಂಡ್ ಅದಲ್ದಲ್ಲೇ ನಿಮ್ಮ ಫ್ರೆಂಡ್ ಕೂಡ ಬಂದಿದ್ದಾರೆ ನೆಕ್ಸ್ಟ್, ಅವರು ಕೂಡ ಕಾರ್ ತಗೋತೀನಿ ಇಲ್ಲೇ ಅಂತ ಹೇಳ್ತಿದ್ರು. ಅವ್ರಿಗೇನು ಇಷ್ಟ ಆಯ್ತು ಅಂತ ಕೇಳ್ಬಿಡೋಣಲ್ವಾ? ಹೌದು ಸರ್. ಸರ್ ನಿಮ್ಗೇನು ಇಷ್ಟ ಆಯ್ತು ಕಾರ್ ಇಲ್ಲಿ? ಈ ಕಾರಲ್ಲಿ ನಾವು ಎಗಿನರೇ ತಗೋಬೇಕಂತಲೇ ಇಷ್ಟ ಆಯ್ತು, ನಿಮ್ಮ ವಿಡಿಯೋ ನೋಡೇ ನಾವು ಈ ತರ. ಹೌದು ಹೌದು, ಥ್ಯಾಂಕ್ ಯು ಸರ್. ಅವರು ಕೂಡ ವ್ಯಾಗನರ್ ತಗೋಬೇಕು ಅಂತ ಇದ್ದು, ಗಾಡಿ ಆಗಿ ಮುಂಚೆ ತಗೊಂಡ್ರಲ್ಲ, ಗಾಡಿ ತಗೋಬೇಕು ಅಂತ ಇದ್ದು. ಓಕೆ, ಬಟ್ ಇಲ್ಲ ನಾನು ವೇಟ್ ಮಾಡ್ಬಿಟ್ಟು ವ್ಯಾಗನರೇ ತಗೊಂತೀನಿ, ಸ್ವಲ್ಪ ಇನ್ನೊಂದು ಮಂತ್ ವೇಟ್ ಮಾಡಿದ್ರು ಪರವಾಗಿಲ್ಲ, ವ್ಯಾಗನರ ಬೇಕು ಅಂತ. ವ್ಯಾಗನರ್ ಯಾವ್ದು ಇರ್ಲಿಲ್ಲ. ಓಕೆ, ಯಾವಾಗ್ಲೂ ರೆಗ್ಯುಲರ್ ಆಗಿ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದ್ರೆ ದಯವಿಟ್ಟು ಹೇಳಿ ಸರ್ ನನಗೆ. ಇಲ್ಲ ಸರ್, ಕಮೆಂಟ್ ಮುಖಾಂತರ ದಯವಿಟ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹ್ಯಾಪಿ ಮೋಟ್ರಿಂಗ್ ಸರ್, ಕಂಗ್ರಾಚುಲೇಷನ್ ಸೋ ಮಚ್ ಸರ್. ಕಂಗ್ರಾಚುಲೇಷನ್ ಸರ್, ನೀವು ಕೂಡ ಆದಷ್ಟು ಬೇಗ ಗಾಡಿ ತಗೊಳ್ಳಿ. ನಾರಾಯಣಾಚಾರ ಅಂತ ಹೇಳಿ ಕುಟುಂಬ ಸಮೇತವಾಗಿ ಬಂದ್ಬಿಟ್ಟು ಗಾಡಿ ತಗೊಂಡಿದ್ದೀರಾ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನಿಮಗೆ. ಸರ್, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕಾರ್ಸ್ ಕಲೆಕ್ಟಿವ್ ಅಲ್ಲಿ ಕಾರ್ ತಗೊಂಡಿದ್ದು? ಎರಡನೇ ಕಾರು. ಮಗಂದು ಫಸ್ಟ್ ಕಾರು. ಹೇಗಿದೆ ಸರ್ ಕಾರ್ ಎಲ್ಲ? ಚೆನ್ನಾಗಿದೆ. ಫಸ್ಟ್ ಟೈಮ್ ನೀವು ಕಾರ್ಸ್ ಕಲೆಕ್ಟಿವ್ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು ಸರ್? ಓಕೆ ಓಕೆ ಓಕೆ. ಮ್ಯಾಮ್ ನ ಮಾತಾಡ್ಸೋಣ. ಅಮ್ಮ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕಾರ್ಸ್ ಕಲೆಕ್ಟಿವ್ ಅಲ್ಲಿ? ನಿಮ್ಮ ಮಗ ಕಾರ್ ತಗೊಂಡಿದ್ದಾರೆ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಖುಷಿ ಆಯ್ತು ಸರ್. ಹಾ ಹಾ, ತುಂಬಾ ಖುಷಿ ಆಯ್ತು ಸರ್. ವಿಡಿಯೋ ಎಷ್ಟಿನಿಂದ ನೋಡ್ತಿದ್ದೀರಾ ನಮ್ದು? ನಮ್ಮ ವಿಡಿಯೋ ಎಷ್ಟಿನಿಂದ ನೋಡ್ತಿದ್ದೀರಾ? ಅವಾಗಿಂದ ನೋಡ್ತಿದ್ದೀರಾ ಕಾರ್ಸ್ ಕಲೆಕ್ಟಿವ್ ಅಲ್ಲಿ, ನಿಮ್ಗೆ ನೋಡಿದ ತಕ್ಷಣ ತಗೋಬೇಕು ಅಂತ ಹೇಳಿ ಅನ್ಸಿ ಬಂದು ತಗೊಂಡಿದ್ದೀರಾ? ಎನಿ ಹೌ ಸರ್, ಕಂಗ್ರಾಚುಲೇಷನ್ಸ್ ನಿಮಗೆ. ಅಂಡ್ ಲೋನ್ ಅಲ್ಲಿ ತಗೊಂಡಿರೋದ ನೀವು? ಯಾವ ತರ ಇದು ಲೋನ್ ಅಲ್ಲಿ ತಗೊಂಡಿರೋದು ಸರ್? ಲೋನ್ ಪ್ರೊಸೆಸ್ ಎಲ್ಲ ಯಾವ ತರ ಇತ್ತು ಅಂತ ಹೇಳಿ. ವಿತಿನ್ ಒನ್ ವೀಕ್ ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟು ನಿಮಗೆ ಕಾರ್ ಡೆಲಿವರಿ ಕೊಟ್ಟಿದ್ದಾರೆ. ಅಂಡ್ ಕಾರ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂತ ಹೇಳಿ? ಒಳ್ಳೆ ದಿನ ತಗೋತಿದ್ದೀರಾ ಸರ್, ಕಂಗ್ರಾಚುಲೇಷನ್ಸ್ ಮತ್ತೊಮ್ಮೆ. ವೀಕ್ಷಕರೇ, ನೋಡ್ತಿರ್ಬೋದು ಇಲ್ಲಿ ಒಂದು ಪೊಲೀಸ್ ಗ್ಯಾಂಗ್ ಕೂಡ ಬಂದ್ಬಿಟ್ಟಿದೆ ಕಾರ್ ಡೆಲಿವರಿ ತಗೊಳಕ್ಕೆ ಅಂತ ಹೇಳಿ. ಅವ್ರನ್ನ ಮಾತಾಡ್ಸೋಣ ಸರ್. ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ರೋಹಿತ್ ಅಂತ. ರೋಹಿತ್ ಅಂತ ಸರ್, ಇಲ್ಲೇ ಕಾರ್ ತಗೋಬೇಕು ಅಂತ ಹೇಳಿ ಏನಕ್ಕೆ ಅನ್ನಿಸ್ತು ಸರ್ ನಿಮಗೆ ಅಂತ ಹೇಳಿ? ಆ್ಯಕ್ಚುಲಿ ಫಸ್ಟ್ ಟೈಮ್ ಶೋರೂಮ್ ವಿಸಿಟ್ ಮಾಡಿದಾಗ ಐ ಫೆಲ್ಟ್ ದ ಕೋಆಪರೇಷನ್ ಐ ಫೌಂಡ್ ಹಿಯರ್ ಎಲ್ಲ ಚೆನ್ನಾಗಿತ್ತು. ಮನೋಜ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ನಾನು ಹೇಳಿದೆ, ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿದ್ದೆ ಮನೋಜ್ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಸೊ ಆಫ್ಟರ್ ಗುಡ್ ಡೀಲ್ ಆ್ಯಂಡ್ ನೈಸ್, ನಂಗೆ ಚೆನ್ನಾಗಿ ಅನಿಸ್ತು. ಸೊ ಐ ಥಾಟ್ ಐ ವಿಲ್ ಟೇಕ್ ಇಟ್. ಆ್ಯಂಡ್ ಅವಾಗಲೇ ನಾನು ಕೇಳಿಸ್ಕೊತಾ ಇದ್ದೆ, ನೀವು ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಇಲ್ಲೇ ಕಾರ್ ತಗೋತೀವಿ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ಅದು ಹೇಳಿದ್ವಿ, ನನ್ನ ಫ್ರೆಂಡ್ಸ್ ಹೇಳಿದೀವಿ. ಸೊ ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್. ನಾವು ಕ್ವಾಲಿಟಿ ಚೆನ್ನಾಗಿ ಅನಿಸಿ ಅವರು ಕೂಡ ಇಲ್ಲೇ ತಗೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಸರ್ವಿಸ್ ವಿ ಆರ್ ಗೆಟಿಂಗ್ ಹಿಯರ್ ಅಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಲ್ಲ. ಸೊ ವಿ ಆರ್ ಪ್ಲಾನ್ಡ್ ಎಲ್ಲರೂ ಇಲ್ಲೇ ತಗೊಳ್ಳೋಣ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಕಂಗ್ರಾಚುಲೇಷನ್ ಸರ್. ಎಲ್ಲರೂ ಕೂಡ ಇಲ್ಲೇ ಬಂದು ಆರಾಮಾಗಿ ಬೇಗ ಆದಷ್ಟು ಬೇಗ ಕಾರ್ ತಗೊಳ್ಳಿ. ವೀಕ್ಷಕರೇ, ನೋಡ್ಬೋದು ಎಷ್ಟು ಖುಷಿ ಖುಷಿಯಾಗಿ ಕಾರ್ಗಳನ್ನ ತೊಗೊಂಡು ಕಸ್ಟಮರ್ಸು ಡೆಲಿವರಿ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ಕೂಡ ಇದೇ ಥರ ಡೆಲಿವರಿಗಳು ತೊಗೊಬೋದು, ಇದೇ ಥರ ಒಂದು ಎಕ್ಸ್ಪೀರಿಯನ್ಸ್ ತೊಗೋಬೋದು ಅಂತ ಹೇಳ್ಬೋದು ಕಾರ್ಸ್ ಕಲೆಕ್ಟಿವಲ್ಲಿ. ಇನ್ನೂ ಸುಮಾರು ಕಾರ್ಗಳು ಡೆಲಿವರಿ ಇದೆ, ಬಟ್ ಸಮಯದ ಅಭಾವದಿಂದ ನಾನೆಲ್ಲ ಪ್ರತಿಯೊಂದು ಕಾರ್ನು ಕೂಡ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಸೊ ನೀವು ಕೂಡ ಇದೇ ಥರ ಎಕ್ಸ್ಪೀರಿಯನ್ಸ್ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.